ನಮಸ್ಕಾರ ಕರ್ನಾಟಕ. ನಾವತ್ತು ಬ್ರೂಕ್ಫೀಲ್ಡ್ ಅಲ್ಲಿರೋ ಅಕ್ಷತ ನಾಟಿ ಸ್ಟೈಲ್ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇಲ್ಲಿ ಬಿರಿಯಾನಿನ ಸೌದೆ ಒಲೆ ಬಳಸಿ ಮಾಡ್ತಾರೆ. ಈ ಜಾಗದ ಲೊಕೇಶನ್ ಬಂದ್ಬಿಟ್ಟು ಅಪೋಸಿಟ್ ಟು ಬ್ರಿಗೇಡ್ ಟೆಕ್ ಗಾರ್ಡನ್ಸ್ ಅಂತ ITPL ಮೇನ್ ರೋಡ್ ಹತ್ರ ಬರುತ್ತೆ, ಅಥವಾ ಬ್ರೂಕ್ಫೀಲ್ಡ್ ರೋಡ್ ಅಂತಲೂ ಹೇಳ್ಬೋದು. ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಮ್ಯಾಪ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಾವತ್ತು ಇವ್ರ ಮೆನುವಲ್ಲಿ ಮಟನ್ ಬಿರಿಯಾನಿ, ANS ಸ್ಪೆಷಲ್ ಚಿಕನ್ ಡ್ರೈ ಮತ್ತು ಪೆಪ್ಪರ್ ಡ್ರೈನ ಹೇಳಿದ್ವಿ. ಅದ್ರ ಜೊತೆಗೆ ಕೊನೆಯದಾಗಿ ಒಂದು ಗೋಲಿ ಸೋಡಾ ಸಹ ಹೇಳಿದ್ವಿ. ಇದೆಲ್ಲದರದ್ದು ಪ್ರೈಸು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಲ್ಲಿ ಬಿರಿಯಾನಿ ಪ್ರಿಪರೇಷನ್ ಮಾಡಬೇಕಾದ್ರೆ ಯಾವುದೇ ಥರದ ಆರ್ಟಿಫಿಷಿಯಲ್ ಕಲರ್ ಬಳಸೋದಿಲ್ಲ. ಪ್ರತಿಯೊಂದು ರೆಸ್ಟೋರೆಂಟಲ್ಲೇ ಪ್ರಿಪೇರ್ ಮಾಡ್ತಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ಬೋದು, ಮಸಾಲೆಗಳಿರ್ಬೋದು. ಹಾಗೆ ಇಲ್ಲಿನ ಬಿರಿಯಾನಿನ ಸೌದೆ ಒಲೆ ಬಳಸಿ ಮಾಡೋದ್ರಿಂದ ನೋಡೋಕ್ಕೆಷ್ಟು ಚೆನ್ನಾಗಿ ಕಾಣಿಸುತ್ತೋ ಟೇಸ್ಟ್ ಸಹ ಅಷ್ಟೇ ರುಚಿಕರವಾಗಿ ಬಂದಿರುತ್ತೆ. ಈ ರೆಸ್ಟೋರೆಂಟಲ್ಲಿ ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಎರಡೂ ಸಪ್ರೇಟಾಗಿ ಇಲ್ಲಿ ಸೌದೆ ಒಲೆಯಲ್ಲೇ ಪ್ರಿಪೇರ್ ಮಾಡ್ತಾರೆ. ಯೂಶ್ವಲಿ ಕೆಲವೊಂದು ರೆಸ್ಟೋರೆಂಟಲ್ಲಿ ಡೈರೆಕ್ಟಾಗಿ ಚಿಕನ್ ಬಿರಿಯಾನಿನ ಪ್ರಿಪೇರ್ ಮಾಡ್ತಾರೆ, ಮಟನ್ನ ಫ್ರೈ ಮಾಡಿಬಿಟ್ಟು ಅದೇ ಚಿಕನ್ ಬಿರಿಯಾನಿ ರೈಸ್ನ ತೊಗೊಂಡು ಹಾಕಿ ಕೊಡ್ತಾರೆ. ಬಟ್ ನಿಮಗೆ ಇಲ್ಲಿ ಆ ಥರ ಸಿಗೋದಿಲ್ಲ. ಎರಡೂ ಡಿಫ್ರೆಂಟಾಗಿ ಮಾಡಿರ್ತಾರೆ. ಫ್ಲೇವರ್ಸು ಸಿಕ್ಕಾಬಟ್ಟೆ ಎನ್ರಿಚ್ ಆಗಿರುತ್ತೆ, ಯಾಕಂದರೆ ಒಟ್ಟಿಗೆ ಎಲ್ಲದೂ ಕುಕ್ ಆಗಿರುತ್ತೆ. ಇಲ್ಲಿ ಮಟನ್ ಬಿರಿಯಾನಿ ಮಾಡೋದಕ್ಕೆ ಡೈಲಿ ಎರಡು ಕುರಿನ ಬಳಸಲಾಗುತ್ತೆ. ರೆಸ್ಟೋರೆಂಟ್ ಓನರ್ಗಳು ಖುದ್ದಾಗೆ ಮಾರ್ಕೆಟಿಗೆ ಹೋಗಿ ಮಟನ್ನ ಬೈ ಮಾಡ್ತಾರೆ, ಹಾಗೆ ಚಿಕನ್ನ ಟೆಂಡರ್ ಚಿಕನ್ ಅಂದರೆ ಲೈಫ್ ಲೈನ್ ಗ್ರೂಪಿಂದನೇ ಬೈ ಮಾಡ್ತಾರೆ. ನೀವೇನಾದರೂ ಲೈಫ್ ಲೈನ್ ಗ್ರೂಪ್ ಅವರ ಚಿಕನ್ನ ಬಳಸಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅವರ ಚಿಕನ್ ಕ್ವಾಲಿಟಿ ಎಷ್ಟು ಸಖತ್ತಾಗಿರುತ್ತೆ ಅಂತ. ಸೊ ಫೈನಲಿ ಇವಾಗ ನಮ್ಮ ಮಟನ್ ಬಿರಿಯಾನಿ ಆಲ್ಮೋಸ್ಟ್ 80% ಪ್ರಿಪರೇಷನ್ ಆಗೋಗಿದೆ. ಸೊ ಏನಿದ್ರೂ ರೈಸು ಮತ್ತು ಮೀಟು ಒಟ್ಟಿಗೆ ಸೇರಿ ಕುಕ್ ಆಗಬೇಕು. ಸೊ ಬಿರಿಯಾನಿ ಕಂಪ್ಲೀಟ್ ರೆಡಿ ಆದಮೇಲೆ ನಾನು ನಿಮಗೆ ಇಲ್ಲಿನ ಟೇಸ್ಟ್ ಹೇಗಿದೆ ಹಾಗೂ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ರೆಸ್ಟೋರೆಂಟ್ನ ಆ್ಯಂಬಿಯನ್ಸು ಸಿಕ್ಕಾಬಟ್ಟೆ ರಿಚ್ ಆಗಿದೆ. ಮಧ್ಯಾಹ್ನದೊತ್ತು ಫ್ರೆಂಡ್ಸು, ಫ್ಯಾಮಿಲಿ, ಆಫೀಸ್ ಕೊಲೀಗ್ಸ್ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಕ್ಕೆ ಪರ್ಫೆಕ್ಟ್ ಆದ ಪ್ಲೇಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಟೇಸ್ಟ್ ವಿಷಯಕ್ಕೆ ಬರೋದಾದರೆ ಮಟನ್ ಬಿರಿಯಾನಿ, ಪೆಪ್ಪರ್ ಡ್ರೈ ಮತ್ತು ಕಲ್ಮಿ ಕಬಾಬ್ ಅಂತೂ ನನ್ನ ಫೇವ್ರೇಟು. ಇವು ಮೂರು ಐಟಮು ಸಿಕ್ಕಾಬಟ್ಟೆ ಅದ್ಭುತವಾಗಿತ್ತು. ಸ್ಪೆಷಲಿ ಮಟನ್ ಬಿರಿಯಾನಿ ರೈಸ್ ಅಂತೂ ಸಿಕ್ಕಾಬಟ್ಟೆ ಫ್ಲೇವರ್ಫುಲ್ಲು, ಮೀಟ್ ಕ್ವಾಲಿಟಿನೂ ಭಾಳ ಅದ್ಭುತವಾಗಿತ್ತು. ಚಿಕನ್ ಡ್ರೈ ಸ್ವಲ್ಪ ಆ್ಯಾವ್ರೇಜ್ ಅಂತ ನನ್ನ ಅಭಿಪ್ರಾಯ, ಬಟ್ ಓವರಾಲ್ ಆಗಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನೀವೇನಾದರೂ ಬ್ರೂಕ್ಫೀಲ್ಡಲ್ಲಿದ್ದರೆ ಈ ಜಾಗದಲ್ಲಿ ತಪ್ಪದೇ ಊಟ ಮಾಡಬೇಕು.